ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ಭಾರತ ಮತ್ತು ಬಾಂಗ್ಲಾದೇಶ ನಡುವೆ ನಡೆಯುತ್ತಿದ್ದಂಥ ಏಕೈಕ ಟೆಸ್ಟ್ ಪಂದ್ಯದಲ್ಲಿ ಈಗ ಒಂದು ಭಾರತ ಜಯ ಬೇರಿಯನ್ನು ಸಾಧಿಸಬಹುದು. 208 ರನ್ಗಳ ಒಂದು ಅತಿ ದೊಡ್ಡ ಮೊತ್ತದ ಒಂದು ಜಯವನ್ನು ಭಾರತ ಈಗ ಸಾಧಿಸಿದೆ. ಇದು ಒಂದು ರೀತಿಯಲ್ಲಿ 4ನೇ ಇನ್ನಿಂಗ್ಸ್ನಲ್ಲಿ ಒಂದು ಭಾರತದ ಒಂದು ಬೌಲರ್ಗಳ ಯಶಸ್ಸು ಅಂತಲೇ ಹೇಳಬಹುದು. ರವಿಚಂದ್ರನ್ ಅಶ್ವಿನ್ ಮತ್ತು ರವೀಂದ್ರ ಜಡೇಜಾ ಅವರು ತಲಾ 4 ವಿಕೆಟ್ಗಳನ್ನು ಪಡೆದು ಈ ಒಂದು ಬಾಂಗ್ಲಾದೇಶವನ್ನು ಕೇವಲ 250 ರನ್ಗಳಿಗೆ ಆಲ್ ಔಟ್ ಮಾಡಿ ಈಗ 208 ರನ್ಗಳ ಒಂದು ಜಯ ಬೇರಿಯನ್ನು ಸಾಧಿಸಿದೆ. ಮೊದಲ ಇನ್ನಿಂಗ್ಸ್ನಲ್ಲಿ ಭಾರತ ಒಂದು ಒಳ್ಳೆಯ ಬ್ಯಾಟಿಂಗನ್ನು ಆಡುತ್ತೆ. 2 ಸೆಂಚುರಿಗಳು ನಮ್ಮ ಭಾರತದ ಬ್ಯಾಟ್ಸ್ಮನ್ಗಳಿಂದ ಬರುತ್ತೆ. ಒಂದು ವಿರಾಟ್ ಕೊಹ್ಲಿ ಮತ್ತು ಇನ್ನೊಂದು ಮುರಳಿ ವಿಜಯ್ ಅವರಿಂದ ಒಂದು ಸೆಂಚುರಿ ಬರುತ್ತೆ ಈಗ 4ನೇ ಇನ್ನಿಂಗ್ಸ್ನಲ್ಲಿ ಒಂದು ಭಾರತ ತಂಡದ ಬೌಲರ್ಗಳ ಒಂದು ಯಶಸ್ಸು. ಈಗ ಇದು ಒಂದು ರೀತಿ ಭಾರತ ತಂಡದ ಸಂಪೂರ್ಣ ಆಟಗಾರರ ಒಂದು ಜಯ ಅಂತಲೇ ಹೇಳಬಹುದು. ಎಲ್ಲ ಕೂಡ ಒಂದು ರೀತಿಯಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ನೀಡಿ ಈ ಒಂದು ಜಯವನ್ನು ತಂದುಕೊಟ್ಟಿದ್ದಾರೆ. ಈ ಒಂದು ಜಯದ ಮೂಲಕ ಭಾರತ ಮುಂದೆ ಎದುರಿಸಬೇಕಾಗಿರುವಂತಹ ಆಸ್ಟ್ರೇಲಿಯಾ ಸೀರೀಸ್ಗೆ ಒಂದು ಆತ್ಮವಿಶ್ವಾಸ ತುಂಬಾ ಹೆಚ್ಚಾಗಿದೆ ಅಂತಲೇ ಹೇಳಬಹುದು. ಬಾಂಗ್ಲಾ ಪರ ಮೊಹಮ್ಮದುಲ್ಲಾ ಬಿಟ್ಟರೆ ಬೇರೆ ಇನ್ಯಾವ ಆಟಗಾರರು ಕೂಡ ಅಂತ ಪರಿಣಾಮಕಾರಿ ಆಟವನ್ನು ತೋರಿಸಿಲ್ಲ. ಇದರ ಮೂಲಕ ನಾನು ಹೇಳಬಹುದು ಈ ಒಂದು ಭಾರತದ ಬೌಲರ್ಗಳು ಒಂದು ಬಾಂಗ್ಲಾದೇಶದ ಆಟಗಾರರನ್ನ ಕಟ್ಟಾಕೋಲಿ ಯಶಸ್ವಿಯಾಗಿದ್ದಾರೆ ಅಂತ. ಸಿದ್ದೇಕೇಶ್, ನಿಮ್ಗೆ ಈ ಒಂದು ಜಯದ ಮೂಲಕ ಒಂದು ಆಸ್ಟ್ರೇಲಿಯಾ ಸೀರೀಸ್ ಮೇಲೆ ಯಾವ ರೀತಿ ಒಂದು ಪರಿಣಾಮ ಆಗುತ್ತೆ ಅಂತ ಕೆಲವೆಡೆ ಕಾಮೆಂಟ್ ಅಲ್ಲಿ ತಿಳಿಸಿ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಕೇಳ ಲೈಕ್ ಬಟನ್ ಇದನ್ನು ಕ್ಲಿಕ್ ಮಾಡಿ, ಶೇರ್ ಮಾಡಿ, ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.